كوندو دبي البرشا مريم مسجد رو امام نغلو سراج السنه فاونديشن رو اوباديكشا ام اي الياس مدني ماروڈی ايلي ادھکرتم ايٹ قراءت ادغاتنا كوبين ايٹ هوانيچن السلام عليكم ورحمة الله. أعوذ بالله من الشيطان الرجيم. بسم الله الرحمن الرحيم. السماوات والأرض واختلاف الليل والنهار لآيات لأولي الألباب ويتفكرون في خلق السماوات والأرض ربنا ما خلقت هذا باطلا سبحانك فقنا عذاب النار ربنا إنك من وما للظالمين من أنصار ربنا إننا سمعنا مناديا ينادي للإيمان أن آمنوا بربكم فآمنا ربنا فاغفر لنا ذنوبنا وكفر عنا سيئاتنا وتوفنا مع الأبرار ربنا وآتنا ما وعدتنا على رسلك ولا تخزنا يوم القيامة إنك لا تخلف الميعاد صدق الله السلام عليكم എം എ ഇലിയാസ് മദനി ഉസ്താദ് ഞങ്ങളെ ഈ വേദിക്കൽ പ്രഗത്ഭ ഉദ്യമിയും സുന്നത്ത് ജമാഅത്തോ ധീരനായകായോ ഉമറ നായക സാഗർ എസ് മുഹമ്മദ് ഹാജി വേദിക്കു വന്നത് അതേപോലെ കണ്ണങ്കാറോ ഹിരിയ വ്യക്തി ജനാബ് എച്ച് ബി ഫാറൂഖ് ഹാജി വേദിക്കു വന്നിട്ട് ആഹ്വാനിച്ചിട്ടുള്ള അതേപോലെ കണ്ണങ്കാർ ബാങ്കലെ നൂറുൽഹുദ മസ്ജിദ് അധ്യക്ഷ ഷേഖ് അഹമ്മദ് ബാങ്കലെ ഏലും വേദിക്കു വരണു ഈ കാര്യക്രമത്തോ വന്നോ ഞങ്ങളെല്ലാരതും സ്വാഗതാക്കുന്നു സിറാജ് സുന്ന ഫൗണ്ടേഷൻ്റെ ഉപാധ്യക്ഷ മുനീർ സഖാഫി സാഗർ
السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف رسول الله وآل كل وصحابة أجمعين، أما بعد، فأعوذ بالله من الشيطان الرجيم. بسم الله الرحمن الرحيم. ولتكن منكم أمة يدعون إلى الخير يأمرون بالمعروف وينهون عن المنكر، صدق الله العلي العظيم. ವೇದಿಕೆಯಲ್ಲಿರುವ ಭಾರತ ಮುಸಲ್ಮಾನರ ಆತ್ಮೀಯ ನಾಯಕರಾದಂತಹ ನಿರಂತರ ಬಿಡುವಿಲ್ಲದೆ ಸಾವಿರಾರು ಆಧ್ಯಾತ್ಮಿಕ ಮಜ್ಲಿಸ್ಗಳಿಗೆ ನಾಯಕತ್ವವನ್ನು ನೀಡುತ್ತಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕ ಸೈಯದ್ ಕೆಎಸ್ ಆಟಕೋಯ ತಂಗಳ್ ಕುಂಬೋಳ್, ಅದೇ ರೀತಿ ಇಂದಿನ ಈ ಮಹಾ ಸಂಗಮದ ರುವಾರಿಯಾದಂತಹ ನಮ್ಮೆಲ್ಲರ ಆತ್ಮೀಯ ಗುರುವರಿಯರಾದಂತಹ ಶೇಖುನ ಅಲ್ಹಾಜ್ ಪಿ ಪಿ ಅಹ್ಮದ್ ಸಕಾಫಿ ಉಸ್ತಾದ್, ಅದೇ ರೀತಿ ಈ ಊರಿನ ಅಹ್ಲು ಸುನ್ನತಿ ವಲ್ ಜಮಾಅತಿನ ಭದ್ರ ಬುನಾದಿಗೆ ಸಹಾಯ ಹಸ್ತವನ್ನು ನೀಡಿ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ನೀಡುತ್ತಾ ಇರುವಂತಹ ನಮ್ಮ ಉಸ್ತಾದರ ಆತ್ಮೀಯರು ಆದಂತಹ ಅಲ್ಹಾಜ್ ಸಯ್ಯದ್ ರವರು, ಅದೇ ರೀತಿ ಕರ್ನಾಟಕವೆಂದು ಮಾತ್ರವಲ್ಲ ಭಾರತ ದೇಶಾದ್ಯಂತ ಸುಪರಿಚಿತರಾಗಿ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶ ಉಮರ ನಾಯಕರಲ್ಲೊಬ್ಬರಾದಂತಹ ಅಲ್ಹಾಜ್ ಎಸ್ ಮೊಹಮ್ಮದ್ ಹಾಜಿ ಸಾಗರ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಉಲಮಾ ಉಮರ ಗಣ್ಯ ನಾಯಕರುಗಳು, ಈ ಸಭೆಯಲ್ಲಿ ಜಮಾಯಿಸಿದ ಆತ್ಮೀಯ ಎಲ್ಲ ಸತ್ಯವಿಶ್ವಾಸಿಗಳು, ಉಸ್ತಾದರ ಶಿಷ್ಯವೃಂದ, ಮಹಿಳೆಯರು, ಅಲ್ಹಮ್ದುಲಿಲ್ಲಾ, ನಿನ್ನೆ ಮೊನ್ನೆ ಈ ಮೊಹಲ್ಲಾದಲ್ಲಿ ಸುನ್ನಿ ಯುವಜನ ಸಂಘ ಇದರ ವತಿಯಿಂದ ಧಾರ್ಮಿಕ ಪ್ರವಚನ ನಡೆದಿತ್ತು. ಇದೀಗ ನಾವು ಇಲ್ಲಿ ಒಗ್ಗೂಡಿರುವುದು ಇಂದಿನ ಮೂರನೆಯ ಕಾರ್ಯಕ್ರಮದಲ್ಲಾಗಿದೆ. ಅಂದರೆ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಶೇಖುನ ಪಿ ಪಿ ಅಹ್ಮದ್ ಉಸ್ತಾದರವರ ಶಿಷ್ಯ ವೃಂದದ ಒಂದು ವಿದ್ಯಾರ್ಥಿ ಸಂಗಮ ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು. ತದನಂತರ ಲುಹುರ್ ನಮಾಜಿನ ನಂತರ ನಮಗೆ ನಮ್ಮ ಹಿರಿಯರಿಗೆ, ಪೂರ್ವಿಕರಿಗೆ ಶತಮಾನದ ಕಾಲ ಆಧ್ಯಾತ್ಮಿಕ ನಾಯಕತ್ವವನ್ನು ನೀಡಿದಂತಹ ಸಯ್ಯದ್ ತಾಜುಲ್ ಉಲಮಾ ಉಳ್ಳಾಳ ತಂಗಳ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಹೆಸರಿನಲ್ಲಿ ಜಿಕ್ರ್ ಮಜಲಿಸ್ ನಡೆಯಿತು. ಇದೀಗ ನಾವು ಒಗ್ಗೂಡಿರುವುದು ಮಹಾನರಾದಂತಹ ನಮ್ಮ ಉಸ್ತಾದ್, ಆ ಉಸ್ತಾದ್ ಅವರಿಗೆ ವಿದ್ಯಾರ್ಥಿಗಳಾದಂತಹ ಅವರ ಶಿಷ್ಯವೃಂದವು ಒಂದು ಗೌರವಾರ್ಪಣೆ ಅರ್ಪಿಸುವ ಸಲುವಾಗಿ, ಪ್ರೀತಿಯ ಸಹೋದರರೇ, ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಗೌರವಾರ್ಪಣೆಗೆ ಅರ್ಹರಾದಂತಹ ವ್ಯಕ್ತಿಗಳ ಸಾಲಿನಲ್ಲಿ ಮೊದಲು ನಿಲ್ಲುವುದು ಧಾರ್ಮಿಕ ವಿದ್ವಾಂಸರಾಗಿದ್ದಾರೆ ಎಂಬ ಮಾತನ್ನು ಇಲ್ಲ ಅಲ್ಲ ಎಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಕಾರಣ ಮಹಾನರಾದಂತಹ ಅಬೂನಾ ಅಬುಲ್ ಬಶರ್ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ, ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂರವರನ್ನು ಅಲ್ಲಾಹನು ಸೃಷ್ಟಿ ಮಾಡಿ ಅವರನ್ನು ಗೌರವಿಸಲು ಬೇಕಾಗಿ ಅಲ್ಲಾಹನ ಆರಾಧನೆಯಲ್ಲಿ ನಿರಂತರವಾಗಿ ತಲ್ಲೀನರಾಗಿದ್ದಂತಹ ಮಲಾಯಿಕತುಲ್ ಕಿರಾಮನ್ನು ಅಲ್ಲಾಹನು ಆದಮ್ ನಬಿ ಅಲೈಹಿ ಸಲಾಂರವರಿಗೆ ಗೌರವಾರ್ಪಣೆ ಮಾಡಲು ಬೇಕಾಗಿ ಆಜ್ಞಾಪಿಸುತ್ತಾನೆ. ಆದರೆ ಆದಮ್ ನಬಿ ಅಲೈಹಿ ಸಲಾಂರವರನ್ನು ಸೃಷ್ಟಿಸಿ ಕ್ಷಣ ಮಾತ್ರದಲ್ಲಿ ಅಲ್ಲಾಹನು ಗೌರವಿಸಲು ಹೇಳುವುದಿಲ್ಲ. ಬದಲಾಗಿ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂರವರಿಗೆ ಅಲ್ಲಾಹನು ಅಲ್ಲಮ ಆದಮ್ ಅಲ್ಲಸ್ಮಾ ಕುಲ್ಲಹ, ಪ್ರಪಂಚದಲ್ಲಿರುವ ಸಕಲಮಾನ ವಸ್ತುಗಳ
ಹೆಸರುಗಳನ್ನು ಆದಂ ನಬಿ ಅಲೈಹಿಸ್ಸಲಾಂ ರವರಿಗೆ ಕಲಿಸಿಕೊಟ್ಟು ಆದಂ ನಬಿ ಅಲೈಹಿಸ್ಸಲಾಂ ರವರನ್ನೊಂದು ದೊಡ್ಡ ಆಲಿಮನ್ನಾಗಿ ಮಾಡುತ್ತಾನೆ. ಆಲಿಮನ್ನಾಗಿ ಮಾಡಿದ ಮಾತ್ರ ಮಲಕಗಳೊಂದಿಗೆ ಗೌರವಾರ್ಪಣೆ ಮಾಡಲು ಅಲ್ಲಾಹನು ಹೇಳುವುದಿಲ್ಲ. ಬದಲಾಗಿ ಆದಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರೊಂದಿಗೆ ಕಲಿಸಿಕೊಟ್ಟಂತಹ ಎಲ್ಲ ಕಾರ್ಯವನ್ನು ಮಲಾಯಿಕತ್ತುಗಳಿಗೆ ಅಲ್ಲಾಹನು ಕಲಿಸಿಕೊಡಲು ಹೇಳುತ್ತಾನೆ. ಮಲಾಯಿಕತ್ತುಗಳಿಗೆ ಆದಂ ನಬಿ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನು ಕಲಿಸಿಕೊಟ್ಟಂತಹ ಎಲ್ಲ ವಸ್ತುಗಳ ಹೆಸರುಗಳನ್ನು ವಿವರವಾಗಿ ವಿವರಿಸಿಕೊಡುತ್ತಾರೆ. ನಂತರ ಅಲ್ಲಾಹನು ಮಲಕಗಳೊಂದಿಗೆ ಹೇಳುತ್ತಾನೆ, ಆದಂ ನಬಿ ಅಲೈಹಿ ಸಲಾಂ ರವರಿಗೆ ನೀವು ಸುಜೂದ್ ಮಾಡುವ ಮೂಲಕ ಗೌರವಾರ್ಪಣೆ ಮಾಡಬೇಕು. ಇಲ್ಲಿ ಹೇಳಿದ್ದು ಇಸ್ಲಾಮಿನ ಚರಿತ್ರೆಯನ್ನು, ಪ್ರಪಂಚದ ಚರಿತ್ರೆಯನ್ನು ಅವಲೋಕನ ಮಾಡಿ ನೋಡುವಾಗ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಗೌರವಿಸಲ್ಪಟ್ಟಂತಹ ವ್ಯಕ್ತಿ ಒಬ್ಬ ಆಲಿಂ ಮಾತ್ರವಲ್ಲ, ಒಬ್ಬ ಮುಅಲ್ಲಿಂ ಅಥವಾ ಒಂದು ಮುದರ್ರಿಸ್ ಆಗಿದ್ದರು, ಮಹಾನರಾದ ಅಬೂನ ಅಬುಲ್ ಬಶರ್ ಆದಂ ನಬಿ ಅಲೈಹಿ ಸಲಾತು ವಸ್ಸಲಾಂ. ಆ ಮಲಾಯಿಕತ್ತುಗಳು ಎಲ್ಲರೂ ಸಹ ಅಲ್ಲಾಹನ ಆಜ್ಞೆಯನ್ನು ಪಾಲಿಸಿ ಮಹಾನರಾದ ಆದಂ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರಿಗೆ ಸುಜೂದ್ ಮಾಡುವ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸಿದಾಗ ಅದಕ್ಕೆ ನಾನು ಒಲ್ಲೆ ಎಂದು ದೂರ ನಿಂತಹ ಲಈನುಲ್ಲಾಹ್ ಇಬ್ಲೀಸ್ ಲಾನತುಲ್ಲಾಹಿ ಅಲೈಹ್ ದೂರ ಸರಿದಾಗ ಅಲ್ಲಾಹನ ಶಾಪಕ್ಕೆ ಪಾತ್ರನಾದವನು ಅಂತ ಹೇಳಿದರೆ ಈ ನಮ್ಮ ಉಸ್ತಾದ್ ನಮ್ಮನ್ನು ನಾವಾಗಿ ಮಾಡಿದಂತಹ ಉಸ್ತಾದ್ ಅಂತ ಹೇಳಿದರೆ ಒಬ್ಬ ಮನುಷ್ಯ ಅವನು ಸಂಪೂರ್ಣನಾಗುವುದು, ಕಾಮಿಲಾದಂತಹ ಪರಿಪೂರ್ಣವಾದಂತಹ ಒಬ್ಬ ಮನುಷ್ಯನಾಗುವುದು ಧಾರ್ಮಿಕ ಜ್ಞಾನವನ್ನು ಪಡೆಯುವ ಮೂಲಕವಾಗಿದೆ. ಆ ಧಾರ್ಮಿಕ ಜ್ಞಾನವನ್ನು ಬಿತ್ತರಿಸಿ ಹಲವಾರು ವಿದ್ವಾಂಸರನ್ನು, ಹಲವಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಅರ್ಪಿಸಲು ಸಾಧ್ಯವಾದಂತಹ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಅಪೂರ್ವ ವಿದ್ವಾಂಸರಲ್ಲೊಬ್ಬ ವಿದ್ವಾಂಸರಾಗಿದ್ದಾರೆ, ಶೈಖುನ ಪಿಪಿ ಅಹ್ಮದ್ ಸಕಾಫಿ ಉಸ್ತಾದ್ರವರು. ಈ ಉಸ್ತಾದ್ರವರ ಹೆಸರು ಸಾಧಾರಣ ಪ್ರಾಯ ತುಂಬಿದ ನಂತರದ ಮಕ್ಕಳಿಗೆ ತಿಳಿಯದೇ ಇರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಇಲ್ಲೇ ಸಮೀಪದ ಕಣ್ಣಂಗಾರಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಮುದರ್ರಿಸರಾಗಿ ಸೇವೆ ಮಾಡಿದಂತಹ ಉಸ್ತಾದರು ಅಲ್ಲಿ ಬಹಳಷ್ಟು ನೂರಾರು ಸಾವಿರದಷ್ಟು ವಿದ್ಯಾರ್ಥಿಗಳನ್ನು ಅಲ್ಲಿ ಹುಟ್ಟು ಹಾಕಿದ್ದಾರೆ. ತದನಂತರ ಉಸ್ತಾದರವರು ನಮಗೆಲ್ಲರಿಗೂ ಗೊತ್ತಿರುವಂತೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡ ಹೆಬ್ಬಾಗಿಲಾಗಿರುವಂತಹ ಸಾಗರ ಎಂಬಂತಹ ನಗರವನ್ನು ಕೇಂದ್ರವಾಗಿಟ್ಟುಕೊಂಡು ಉಸ್ತಾದರವರು ಆಗಮಿಸಿ ಅಲ್ಲಿ ವಿದ್ಯಾ ಧಾರ್ಮಿಕ ವಿದ್ಯಾರಂಗದಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ದಂತಹ ಸಾಗರವನ್ನು ಅಲ್ಹಮ್ದುಲಿಲ್ಲಾ ಉಸ್ತಾದರ ಅವಿರತ ಪ್ರಯತ್ನದ ಫಲದಿಂದ, ಅದೇ ರೀತಿ ಅಲ್ಹಾಜಿ ಎಸ್ ಮೊಹಮ್ಮದ್ ಹಾಜಿರವರ ಸಂಪೂರ್ಣ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಉಸ್ತಾದರವರು ಅಲ್ಲಿ ಒಂದು ದೊಡ್ಡ ಜ್ಞಾನ ಸಂಸ್ಥೆಯನ್ನು ಬೆಳೆಸಿದರು, ಮರ್ಕಜುಲ್ ಉಲೂಮ್ ಎಜುಕೇಶನಲ್ ಅಕಾಡೆಮಿ. ಎಷ್ಟೋ ನಿರ್ಗತಿಕ ಬಡ ವಿದ್ಯಾರ್ಥಿಗಳು, ವಿದ್ಯೆಯಿಂದ ವಂಚಿತರಾದಂತಹ ಎಷ್ಟೋ ಬಡ ವಿದ್ಯಾರ್ಥಿಗಳನ್ನು ವಿದೇಶ ಪರ ಊರುಗಳಿಂದ ಕರೆತಂದು ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ನೀಡಿ ಉಸ್ತಾದರವರು ಅಲ್ಲಿ ಬೆಳೆಸಿದರು, ಅಲ್ಲಿನ ದಾನಿಗಳ ಸಹಾಯ ಮತ್ತು ಸಹಕಾರದಿಂದ. ಇಲ್ಲಿ ಜಮಾಯಿಸಿರುವಂತಹ ಶಿಷ್ಯವೃಂದ ಉಸ್ತಾದರ ಶಿಷ್ಯಂದಿರ ಪೈಕಿಯಲ್ಲಿ ಕೇವಲ ಒಂದು ಅರ್ಧ ಭಾಗವೂ ಆಗಿಲ್ಲ ಎಂದು ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಕಾರಣ ಈ ಒಂದು ಸಿರಾಜು ಸುನ್ನಾ ಫೌಂಡೇಶನ್, ಈ ಸಂಸ್ಥೆಯು ಅಥವಾ ಈ ಸಂಘಟನೆಯು ರೂಪುಗೊಂಡು ಬೆರಳೆಣಿಕೆಯ ದಿನಗಳು ಮಾತ್ರವಾಗಿದೆ. ಈ ಬೆರಳೆಣಿಕೆಯ ದಿನದಲ್ಲಿ ಈ ಒಂದು ಸಂಘಟನೆಯನ್ನು ರೂಪುಗೊಳಿಸಿ ಬೇಕಾದ ರೀತಿಯಲ್ಲಿ ಎಲ್ಲರಿಗೂ ಪ್ರಚಾರಪಡಿಸಲು, ವಿಷಯವನ್ನು ತಲುಪಿಸಲು ಸಾಧ್ಯವಾಗದಿದ್ದರೂ ಸಹ ಸಾಧ್ಯವಾದ ಮಟ್ಟಿಗೆ ವಿಷಯವನ್ನು ತಲುಪಿಸಿದ್ದೇವೆ. ಆದರೆ ಬಹಳಷ್ಟು ಅಡೆತಡೆಗಳು, ಸಮಸ್ಯೆಗಳ ಕಾರಣದಿಂದ ಕೆಲವರಿಗೆ ಬರಲಿಕ್ಕೆ ಆಗಿಲ್ಲ. ಆದರೆ ನನಗೆ ಹೇಳಲಿಕ್ಕಾಗಿರುವುದು, ಇಲ್ಲಿ ನಾವು ಪ್ರಾರಂಭಿಸಿದಂತಹ ಈ ಸಂಘಟನೆ ಇದರ ಪ್ರಥಮ ಸಂಗಮವಾಗಿದೆ. ಇದು ಇನ್ಶಾ ಅಲ್ಲಾಹ್ ಉಸ್ತಾದ್ರವರ ಆದೇಶ ನಿರ್ದೇಶವನ್ನು ಪಾಲಿಸಿ ಇನ್ನೂ ಮಹತ್ತರವಾದಂತಹ
ದೊಡ್ಡ ದೊಡ್ಡ ಸಂಗಮಗಳು ಅಹ್ಲು ಸುನ್ನತಿ ವಲ್ ಜಮಾಅತಿನ ಮುಸ್ಲಿಂ ಜಮಾಅತಿನ ಏಳಿಗೆಗಾಗಿ ಬೆಳವಣಿಗೆಗಾಗಿ ನಮ್ಮ ಸಂಘಟನೆಯ ವತಿಯಿಂದ ಮಾಡಲಿಕ್ಕೆ ಸಾಧ್ಯವಾಗಬೇಕು ಅಲ್ಲಾಹನು ಅನುಗ್ರಹಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್ ಪ್ರೀತಿಯ ಸಹೋದರರೇ ನಮ್ಮ ಉಸ್ತಾದರು ಸುದೀರ್ಘ 27 ವರ್ಷಗಳ 28ನೇ ವರ್ಷವಾಗಿದೆ ಧಾರ್ಮಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಇರುವುದು ನಮಗೆ ಗೊತ್ತಿದೆ ಉಸ್ತಾದರವರು ಈ 28 ವರ್ಷದ ಕಾಲದಲ್ಲಿ ಎಷ್ಟೆಲ್ಲ ದೀನಿಗಾಗಿ ತ್ಯಾಗ ಮಾಡಿದ್ದಾರೋ ಅದಕ್ಕಾಗಿ ಉಸ್ತಾದವರು ಆಗ ವಿದ್ಯಾರ್ಥಿ ಸಂಗಮದಲ್ಲಿ ಹೇಳಿದಂತೆ ಲಿಕುಲ್ಲಿ ಶೈಇನ್ ಮಾನಿಉನ್ ವಲಿಲ್ ಇಲ್ಮಿ ಮವಾನಿಉ ಎಲ್ಲ ವಸ್ತುಗಳಿಗೂ ಸಮಸ್ಯೆ ಎಲ್ಲ ಕಾರ್ಯಗಳಿಗೂ ಸಮಸ್ಯೆ ಎಂಬುದಿದೆ ಆದರೆ ವಿದ್ಯೆಗೆ ಧಾರ್ಮಿಕ ಜ್ಞಾನಕ್ಕೆ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಅಪಾರ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಚದುರಿಸಲು ಮೆಟ್ಟಿ ನಿಲ್ಲಲು ಸಾಮರ್ಥ್ಯವಿರುವಂತಹ ಒಬ್ಬ ಅಪೂರ್ವ ವಿದ್ವಾಂಸರಾಗಿದ್ದಾರೆ ಮಹಾನರಾದ ಶೈಖುನ ಉಸ್ತಾದರವರು ಅಲ್ಲಾಹನು ಆಫಿಯತ್ ಇರುವಂತಹ ದೀರ್ಘಾಯುಷ್ಯವನ್ನು ಕರುಣಿಸಿ ಅನುಗ್ರಹಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್ ಪ್ರೀತಿಯ ಸಹೋದರರೇ ಅದೇ ರೀತಿ ಸತ್ಯ ವಿಶ್ವಾಸಿಗಳೇ ಉಸ್ತಾದರವರಿಗೆ ನಮ್ಮ ಈ ಸಿರಾಜ ಸುನ್ನಾ ಫೌಂಡೇಶನ್ ನಾನು ಹೇಳಿದಂತೆ ಬೆರಳೆಣಿಕೆಯ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಂದ ಈಚೆಗೆ ರೂಪುಗೊಂಡಂತಹ ಈ ಸಂಘಟನೆ ಈ ಸಂಘಟನೆ ವತಿಯಿಂದ ಉಸ್ತಾದರಿಗೆ ಒಂದು ಗೌರವಾರ್ಪಣೆ ಅರ್ಪಿಸಬೇಕು ಎಂಬಂತಹ ಉತ್ತಮವಾದಂತಹ ಧ್ಯೇಯವನ್ನು ತೀರ್ಮಾನಿಸಿ ನಮ್ಮ ಸಂಘಟನೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಕೈಗೊಂಡು ಉಸ್ತಾದರವರಿಗೆ ಯಾವ ರೀತಿ ನಾವು ಗೌರವಾರ್ಪಣೆ ಮಾಡಬೇಕು ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಒಬ್ಬ ಆಲಿಮ್ ಆದಂತಹ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಗೌರವಿಸಬೇಕು ಎಂದು ನಮಗೆ ಗೊತ್ತಿಲ್ಲ ಯಾವ ರೀತಿ ಅವರನ್ನು ನಾವು ಬಹುಮಾನಿಸಬೇಕು ಎಂದು ಸರಿಯಾಗಿ ತಿಳಿಯದವರಾಗಿದ್ದೇವೆ ನಾವು ಆದರೂ ಸಹ ನಾವೆಲ್ಲರೂ ತೀರ್ಮಾನಿಸಿ ನಮ್ಮ ಸಂಘಟನೆಯ ವತಿಯಿಂದ ಉಸ್ತಾದರವರಿಗೆ ಒಂದು ಗೌರವಾರ್ಪಣೆ ಸಮಾರಂಭವನ್ನು ಏರ್ಪಡಿಸುವ ಮೂಲಕ ಆ ಸಮಾರಂಭದಲ್ಲಿ ಮಹಾನರಾದ ಈ ಒಂದು ವೇದಿಕೆಯ ಮುಖ್ಯ ಪ್ರಭಾಷಣಗಾರರಾಗಿ ಭಾರತದ ದಕ್ಷಿಣ ಭಾರತದ ಎಸ್ಎಸ್ಎಫ್ಇದರ ಅಧ್ಯಕ್ಷರಾದಂತಹ ಮಹಾನರಾದ ಅಬ್ದುಲ್ ರಶೀದ್ ಝೈನಿ ಅಲ್ ಕಾಮಿಲ್ ಉಸ್ತಾದರವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಅವರಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಉಸ್ತಾದರವರಿಗೆ ಒಂದು ವಾಹನವನ್ನು ಏರ್ಪಾಡು ಮಾಡಿ ಕೊಡಬೇಕು ಎಂಬಂತಹ ಒಂದು ಮಹತ್ತರವಾದ ತೀರ್ಮಾನ ನಮ್ಮ ಸಂಘಟನೆಯು ಕೈಗೊಂಡಾಗ ನಮ್ಮ ಸಂಘಟನೆಯ ಅದಾಗ ನಮ್ಮ ಈ ಸಂಘಟನೆಯ ಅಧ್ಯಕ್ಷರಾದಂತಹ ಅಬ್ದುಲ್ ಸಲಾಂ ಮದನಿ ಉಸ್ತಾದರವರು ಹೇಳಿದಂತೆ ಈ ವಿದ್ಯಾರ್ಥಿ ಸಂಗಮ ಎಂಬುದು ಒಂದು ಗಾರ್ಡನ್ ಇದ್ದಂತೆ ಇದರಲ್ಲಿ ಹಲವಾರು ರೀತಿಯ ಪುಷ್ಪಗಳಿವೆ ಹಲವಾರು ರೀತಿಯ ಪುಷ್ಪಗಳಿವೆ ಪುಷ್ಪಗಳೆಂದು ಮಾತ್ರವಲ್ಲ ಬಹಳಷ್ಟು ವಿಷಯಗಳಲ್ಲಿ ಸಾಮರ್ಥ್ಯವಿರುವಂತಹ ವಿದ್ಯಾರ್ಥಿಗಳು ವ್ಯಕ್ತಿಗಳು ಸಹ ಈ ಸಂಘಟನೆಯಲ್ಲಿದ್ದಾರೆ ಅವರೆಲ್ಲರ ಉತ್ಸಾಹದ ಆವೇಶದ ಒಳ್ಳೆಯ ಮನಸ್ಸಿನ ಪರಿಣಾಮವಾಗಿ ಉಸ್ತಾದರವರಿಗೆ ಒಂದು ಕಾರನ್ನು ನೀಡಲು ತೀರ್ಮಾನಿಸಿ ಅಲ್ಹಮ್ದುಲಿಲ್ಲಾ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಅದು ಸಜ್ಜಾಗಿ ನಿಂತಿದೆ ಅದನ್ನು ನಾವು ಈಗ ಉಸ್ತಾದರವರಿಗೆ ಹಸ್ತಾಂತರಿಸಲಿದ್ದೇವೆ ಆದರೆ ಕೆಲವರಲ್ಲಿ ಒಂದು ಸಂಶಯ ಇರಬಹುದು ಯಾತಕ್ಕಾಗಿ ಒಂದು ಮಸೀದಿಯ ಮೂಲೆಯಲ್ಲಿ ಸೇವೆ ಮಾಡುವಂತಹ ಒಂದು ಉಸ್ತಾದರಿಗೆ ಒಂದು ಕಾರಿನ ಅಗತ್ಯವಿದೆಯೇ ಎಂದು ಕೇಳುವವರಿಲ್ಲ ಅಂತಹ ಸಂಶಯ ಹುಟ್ಟಿದರೆ ಪ್ರೀತಿಯ ಸಹೋದರರೇ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕೇವಲ ಮದ್ರಸದಲ್ಲಿ ಅಧ್ಯಾಪನೆ ಮಾಡುವಂತಹ ಒಬ್ಬ ಮುಅಲ್ಲಿಮ್ ನನಗೆ ಬಸ್ಸಿನಲ್ಲಿ ಯಾತ್ರೆ ಮಾಡುವಾಗ ಕೆಲವೊಮ್ಮೆ ಕಾಣಬಾರದಂತಹ ನೋಡಬಾರದಂತಹ ಕೇಳಬಾರದಂತಹ ಬಹಳಷ್ಟು ನಿಶ್ಚಿತವಾದಂತಹ ಕಾರ್ಯಗಳು ನಿರ್ವಾಹವಿಲ್ಲದೆ ಕೇಳಲೇಬೇಕಾಗ್ತದೆ ನೋಡಲೇಬೇಕಾಗ್ತದೆ ಆದರೆ ಆಧ್ಯಾತ್ಮಿಕ ನಾಯಕರಾಗಿದ್ದಾರೆ ನಮ್ಮ ಉಸ್ತಾದರು ಉಸ್ತಾದರ ತರಗತಿಯಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಉಸ್ತಾದರ ಆ ಒಂದು ಆಧ್ಯಾತ್ಮಿಕತೆಯ ಉಸ್ತಾದರ ಮುಂದೆ ನಿಂತು ಅವರನ್ನು ಹೊಗಳುವ ವಿಷಯವಲ್ಲ ಅವರ ಆಧ್ಯಾತ್ಮಿಕತೆಯ ಆಳ ವಿದ್ಯಾರ್ಥಿಗಳಿಗೆ ತಿಳಿದಿದೆ ಪ್ರೀತಿಯ ಸಹೋದರರೇ ವಿನೀತನಾದಂತಹ ನನ್ನಂತ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅಂತಹ ಸಮಸ್ಯೆಗಳು ಎದುರಾಗುವುದಾದರೆ ಪ್ರೀತಿಯ ಸಹೋದರರೇ ಸುದೀರ್ಘ 28 ವರ್ಷಗಳ ಕಾಲ
ಧಾರ್ಮಿಕ ಹಿತಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಉಸ್ತಾದ್ ಬಹಳಷ್ಟು ಸಮಸ್ಯೆಗಳನ್ನು ತನ್ನ ಜೀವನದಲ್ಲಿ ಎದುರಿಸಿದ್ದಾರೆ. ಆ ಉಸ್ತಾದರವರಿಗೆ ನೀಡುತ್ತಿರುವುದು ಕೇವಲ ಒಂದು ಕಾರ್ ಆಗಿದ್ದರೆ ಆ ಕಾರ್ ಯಾತಕ್ಕಾಗಿ ಎಂದು ಕೇಳುವುದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ. ನಮಗೆ ಗೊತ್ತಿದೆ, ಮಹಾನರಾದ ಅಬು ಹನೀಫತಲ್ ಕೂಫಿ ರಲಿಯಲ್ಲಾಹು ತಾಲಾ ಅನ್ಹುರವರು ತನ್ನ ಮಗನಿಗೆ ಒಂದು ಫಾತಿಹ ಕಲಿಸಿದ ಉಸ್ತಾದರವರಿಗೆ ನೀಡಿದ್ದು ಸಾವಿರಕ್ಕಿಂತಲೂ ಹೆಚ್ಚಿನ ದಿರ್ಹಂ. ಆ ದಿರ್ಹಮನ್ನು ಇನಾಮಾಗಿ ನೀಡಿ ಉಸ್ತಾದರಲ್ಲಿ ಮಹಾನರಾದ ಅಬು ಹನೀಫತಲ್ ಕೂಫಿ ರಲಿಯಲ್ಲಾಹು ತಾಲಾ ಅನ್ಹುರವರು ಹೇಳುತ್ತಿರುವುದು, ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ನನಗೆ ಕ್ಷಮಿಸಿ ಎಂದಾಗಿದೆ. ಕೇವಲ ಒಂದು ಫಾತಿಹ ಕಲಿಸಿದ್ದು. ಪ್ರೀತಿಯ ಸಹೋದರರೇ, ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟೊಂದು ಆಳವಾಗಿ ನಮ್ಮನ್ನು ಬೆಳೆಸಿದಂತಹ ಉಸ್ತಾದರವರಿಗೆ ನಾವು ನೀಡುತ್ತಿರುವುದು ಒಂದು ಕಾರ್ ಮಾತ್ರವಾಗಿದೆ. ಅಲ್ಲಾಹನ ಅದನ್ನು ಸ್ವೀಕರಿಸಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಅದಕ್ಕೆ ನೀಡಲು ಬೇಕಾಗಿ ಬಹಳಷ್ಟು ನಮ್ಮ ಸಂಘಟನೆಯ ಹಿರಿಯ ಕಿರಿಯ ಎಲ್ಲ ವಿದ್ಯಾರ್ಥಿಗಳು ಸಾಮರ್ಥ್ಯಕ್ಕೂ ಮೀರಿ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅಲ್ಲಾಹನು ಅದರ ಅರ್ಹ ಪ್ರತಿಫಲವನ್ನು ಇಹದಲ್ಲೂ ಪರದಲ್ಲೂ ಕರುಣಿಸಿ ಅವರ ಮತ್ತು ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಅಲ್ಲಾಹನು ಪರಿಹರಿಸಲಿ, ಆಮೀನ್ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ವೇದಿಕೆಯಲ್ಲಿ ಆಗಮಿಸಿದ ಎಲ್ಲ ಗಣ್ಯರಿಗೂ ಸಭಿಕರಿಗೂ ಸ್ವಾಗತ ಕೋರುವುದಾಗಿದೆ ನನ್ನ ಕರ್ತವ್ಯ. ಈ ಒಂದು ಸಮಾರಂಭವನ್ನು ದುವಾದೊಂದಿಗೆ ಆಶೀರ್ವದಿಸಿ ನಮ್ಮನ್ನು ಧನ್ಯಗೊಳಿಸಿದ ಮಹಾನರಾದ ಅಸ್ಸೈದ್ ಕುಂಬೋಳ್ ಆಟಕೋಯ ತಂಗ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ತಂಗಳ್ರವರಿಗೆ ಸಿರಾಜ್ ಸುನ್ನಾ ಫೌಂಡೇಶನ್ ಇದರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಹಾನರಾದ ನಮ್ಮ ಎಲ್ಲರ ಗುರುವರಿಯರಾದ ಶೇಹುನ ಪಿ ಅಹಮದ್ ಸಕಾಫಿ ಉಸ್ತಾದರವರಿಗೂ ಸಹ ಸಂಘಟನೆ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಇದೀಗ ನಾನು ತಿಳಿಸಿದಂತೆ ಈ ಊರಿನ ಒಬ್ಬ ಉದ್ಯಮಿ ಎಲ್ಲ ರೀತಿಯಲ್ಲೂ ಸಹಾಯ ಸಹಕಾರವನ್ನು ನೀಡುವಂತಹ ಸಯ್ಯಿದ್ ಹಾಜಿ ಮಾಜಿ ಅಧ್ಯಕ್ಷರು ಅವರಿಗೂ ಸಹ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಫಾರೂಕ್ ಹಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜುಬೈಲ್, ಅದೇ ರೀತಿ ಸಿದ್ದೀಕ್ ಹಾಜಿ, ಕಾಸಿಂ ಬಳಿಂಜೆ, ಇಸ್ಮಾಯಿಲ್ ಬಳಿಂಜೆ ಅಧ್ಯಕ್ಷರು, ಹಯಾತುಲ್ ಇಸ್ಲಾಂ, ಹನೀಫ್ ಕರ್ನೀರೆ ಅಧ್ಯಕ್ಷರು, ಎಸ್ ವೈ ಎಸ್ ಕರ್ನೀರ ಶಾಖೆ, ಇಸ್ಮಾಯಿಲ್ ಕರ್ನೀರೆ ಮಾಜಿ ಅಧ್ಯಕ್ಷರು, ಎಸ್ ವೈ ಎಸ್ ಕರ್ನೀರೆ, ಅದೇ ರೀತಿ ಜಮಾತಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಆಕ, ಮೊಹಮ್ಮದ್ ಅಲಿ ಪಲಿಮಾರು, ಅದೇ ರೀತಿ ಗೌರವಾನ್ವಿತ ಈ ಸಭೆಯ ಮುಖ್ಯ ಅತಿಥಿಯಾಗಿರುವಂತಹ ಸಾಗರದ ಎಸ್ ಮೊಹಮ್ಮದ್ ಹಾಜಿ, ಅದೇ ರೀತಿ ಸಾಗರದ ಇನ್ನೊಬ್ಬ ಉಸ್ತಾದರ ಆತ್ಮೀಯರು ನಮ್ಮೆಲ್ಲರ ಸುಪರಿಚಿತರು ಆದಂತಹ ಅಬ್ದುಲ್ ಖಾದರ್ ಅದ್ದಾಕ, ಅದೇ ರೀತಿ ಎಸ್ ಮುನವ್ವರ್ ಸೂಫಿ ಹಾಜಿ ಉಪಾಧ್ಯಕ್ಷರು ಕಣ್ಣಂಗಾರ್, ಅದೇ ರೀತಿ ಫಾರೂಕ್ ಹಾಜಿ ಕಣ್ಣಂಗಾರ್, ಅದೇ ರೀತಿ ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಪ್ರಭಾಷಣ ಮಾಡಲಿರುವಂತಹ ಅಬ್ದುಲ್ ರಶೀದ್ ಜೈನಿ ಅಲ್ ಕಾಮಿಲ್ ಸಕಾಫಿ ಉಸ್ತಾದ್, ಅದೇ ರೀತಿ ಯಾರದಾದರೂ ಹೆಸರು ನಾನು ಬಿಟ್ಟೋಗಿದ್ದೆ ಅವರೆಲ್ಲರಿಗೂ ಸಹ ವೇದಿಕೆಯಲ್ಲಿರುವ ಗಣ್ಯರಿಗೂ ಉಮರ ಉಲಮಾ ನಾಯಕರಿಗೂ ಸಭೆಯಲ್ಲಿ ನೆರೆದಿರುವ ಎಲ್ಲರಿಗೂ, ಅದೇ ರೀತಿ ಮಹಿಳೆಯರಿಗೂ ಪುಟಾಣಿ ಮಕ್ಕಳಿಗೂ ಸಮಯದ ಅಭಾವ ಇರುವುದರಿಂದ ಒಂದೇ ಮಾತಿನಲ್ಲಿ ಸ್ವಾಗತಿಸಿ ನನ್ನ ಕರ್ತವ್ಯವನ್ನು ನಾನು ವಿರಮಿಸುತ್ತಾ ಇದ್ದೇನೆ. ವಾಹಿರ್ ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ನಮ್ಮೆಲ್ಲರನ್ನ ಸ್ವಾಗತಿಸಿದ ಮುನೀರ್ ಸಕಾಫಿ ಉಸ್ತಾದರಿಗೂ ಸ್ವಾಗತ. ಇನ್ನೇ ಅಸರ್ ಜಮಾತ್ ಆಯಲ್ ಬಿನ್ನಾಟಿಗೆ ನಂಗಲ್ಲ ಕಾರ್ಯಕ್ರಮೋಡೆ ಮುಂದುವರ್ರೆ ವಿಶಾಲ ಅಸರ್ ಜಮಾತ್ ಆಯ ಬರ್ತಗೆ ಜೈನಿ ಉಸ್ತಾದರು ಉದ್ಘಾಟನಾ ಭಾಷಣ ಅದೇ ಪಲ್ಲೆ ಗೌರವಾರ್ಪಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಕೊಂಡು ಎಲ್ಲರದ್ದು ಪಲ್ಲಿಗೆ ಬಂದು ನೋಡಿ.